ಅಧ್ಯಕ್ಷರೇ ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಸ್ವಲ್ಪ ತಪ್ಪು ಮಾಹಿತಿ ಇದೆ ಬಹುಶಃ ಅಧಿಕಾರಿ ನಮ್ಮ ಭಾಗಕ್ಕೆ ಮಳೆ ಇಲ್ಲ ರೀ ನಮ್ಮ ಭಾಗದಲ್ಲಿ ಮಳೆನೇ ಆಗಿಲ್ಲ ಅಧ್ಯಕ್ಷರೇ ನಮ್ಮ ಭಾಗದಲ್ಲಿ ಮಳೆನೇ ಆಗಿಲ್ಲ ನಮ್ಮ ಭಾಗಕ್ಕೂ ಮಳೆ ಇಲ್ಲ ಆಮೇಲೆ ಅಲ್ಲಿ ತಕ ಕುಡಿ ನೀರು ಏನು ಮಾಡಬೇಕು ಅಧ್ಯಕ್ಷರು ಟ್ಯಾಂಕರ್ ಅಧ್ಯಕ್ಷರು ಯಾರು ಏನು ಮಾಡ್ತಾರೆ ಈಗಾಗಲೇ ನೋಡ್ತಕ್ಕಂತ ಹೆಸರಿಗೆ ಜಿಲ್ಲೆ ರೈತರು ಪ್ರಶ್ನೆ ಕಂಡಾಲಾಗಿದ್ದಾರೆ ಯಾದಗಿರಿ ಜಿಲ್ಲೆ ಈಗಾಗಲೇ जून बेगे मा बल रईत कंगाल ना बेतक सूर्यपान मत तोगरी मा ऐनपतर भाला कड़मे आगे इन नोड़ू ना रईतर ऐनपर नमल मत आत्महत्य दारी हिड़क दय सरकार अधिकारी सचिव मलने प्रापर मन अध्यक्ष मा बिंदे मा बि टैंकर निंदे मा अंतर्जल जैस्ती कुड़ी सर मन मन सभाध्यक्ष बारी मुंगारू समय के बंद ಸತ್ಯ ಯಾವಾಗ ಮುಂಗಾರು ಒಂದು ವಾರ 10 ದಿವಸ ತಡಾಗಿ ಬಂದ್ರೆ ಕೃಷಿ ಮೇಲೆ ಬಹಳ ವ್ಯಾಪಕವಾದಂತ ಪರಿಣಾಮ ಆಗುತ್ತದೆ ಆಗ ನೋಡಿದ್ರೆ ಮುಂಗಾರಕ್ಕಿಂತ ಮುಂಚೆ ಬರುವಂತ ಪ್ರೀ ಮನ್ಸೂನ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಅದು ಬಿದ್ರೇನೆ ನಮಗೆ ಬಿತ್ತನೆಯನ್ನ ನಮಗೆ ಮಾಡೋದಕ್ಕೆ ಅನುಕೂಲ ಆಗ್ತದೆ ಆದರೂ ಕೂಡ ಕೆಲವರು ಆಸೆ ಬಿದ್ದಿಗೆಲ್ಲ ಬಿತ್ತನೆಯನ್ನ ಮಾಡಿದ್ದಾರೆ ಮುಂಗಾರು ಬಂದಿಲ್ಲ ಹೀಗಾಗಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಒಳನಾಡಿನಲ್ಲಿ ಇವತ್ತು ಮಳೆ ಕೊರತೆ ಇದೆ ಬೆಳೆಗೂ ಕೊರತೆ ಇದೆ ಮತ್ತು ಕಳೆದ 2 ವರ್ಷ ಒಳ್ಳೆ ಮಳೆ ಆದರೂ ಕೂಡ ಅಂತರ್ಜಲ ನಿಂತಿಲ್ಲ ನಮಗೆ ಆಶ್ಚರ್ಯ ಆಗಿರುವಂತದ್ದು ನಿಲ್ಲಬೇಕಾಯಿತು ನಿಂತಿಲ್ಲ ಅದು ಕೂಡ ಕುಸಿತ ಹೋಗಿದೆ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ ಮತ್ತೆ ಈ ಹವಾಮಾನ ಇಲಾಖೆ ನೀವು ನಂಬಿಕೊಂಡು ದಯವಿಟ್ಟು ಆಕ್ಷನ್ ಪ್ಲಾನ್ ಮಾಡಕ್ಕೆ ಹೋಗಬೇಡಿ ನಾನೂ ನೋಡ್ತಾನೆ ಇದ್ದೀನಿ ಕಳೆದ ಒಂದು ತಿಂಗಳಿನಿಂದ ಮುಂದಿನ 5 ದಿವಸ ವ್ಯಾಪಕ ಮಳೆ ಇಡಿ ಕರ್ನಾಟಕದಲ್ಲಿ ಮಳೆ ಆರೆಂಜ್ ಅಲರ್ಟ್ ಆರೆಂಜ್ ಅಲರ್ಟ್ ಹಾ ಆರೆಂಜ್ ಅಲರ್ಟ್ ರೆಡ್ ಅಲರ್ಟ್ ಕರಾವಳಿಯಲ್ಲಿ ಮತ್ತು ಕೆಲವು ಒಳನಾಡಿನ ಪ್ರದೇಶದಲ್ಲಿ ಬಿಟ್ರೆ ಇಡಿ ಕರ್ನಾಟಕವನ್ನ ತೆಗೆದುಕೊಂಡಾಗ ವ್ಯಾಪಕವಾಗಿ ಮಳೆ ಆಗಿಲ್ಲ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ನನ್ನ ಸರ್ಕಾರಕ್ಕೆ ಮನವಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರ ಕಡೆ ಇದೆ ಕೃಷ್ಣ ಅವರ ಕಡೆ ಇದೆ ನನ್ನ ಮನವಿ ಫಸ್ಟ್ ಪ್ರಯಾರಿಟಿ ಕುಡಿಯೋ ನೀರಿಗೆ ಕೊಡಿ ಕುಡಿಯೋ ನೀರಿಗೆ ಇವತ್ತು ಸಾಕಷ್ಟು ಬೋರ್ವೆಲ್ಗಳು ರೀಚಾರ್ಜ್ ಮಾಡಬೇಕಾಗಿದೆ ಮತ್ತೆ ಅವಶ್ಯಕತೆ ಬಿದ್ದಲ್ಲಿ ಮಾತ್ರ ನೀವು ಹೊಸ ಬೋರ್ವೆಲ್ ತೆಗಿಬೇಕು ಮತ್ತೆ ಪೈಪ್ ಲೈನ್ ಅನ್ನು ಹಾಕಬೇಕು ಕೆಲವು ಕಡೆ ಎಲ್ಲ ಹೊಸ ಬೋರ್ವೆಲ್ ತೆಗೆದಲ್ಲಿ ಪೈಪ್ ಲೈನ್ ಹಾಕಬೇಕು ಈಗ ಏನಾಗಿದೆ ಅಂದ್ರೆ ಈಗಾಗಲೇ ನಮ್ಮ ಕಡೆ ಎಲ್ಲ ಈ ಟ್ಯಾಂಕರ್ಗಳ ಲಾಬಿ ಶುರು ಆಗಿಬಿಡ್ತದೆ ಅದಕ್ಕಾಗಿ ನೀವು ಕೂಡಲೇ ಕುಡಿಯೋ ನೀರಿಗಾಗಿ ಪ್ರತಿಯೊಂದು ತಾಲೂಕಿಗೆ ಕನಿಷ್ಠ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ನಾನು 1 ಕೋಟಿ ಅಂತ ನಾನು ಹೇಳ್ತಾ ಇಲ್ಲ ಮಿನಿಮಮ್ 50 ಲಕ್ಷ ಬಿಡುಗಡೆ ಮಾಡಿ ಈಗ ಏನಾಗಿದೆ ಅಂದ್ರೆ ಪರಿಸ್ಥಿತಿ ಏನಿದೆ ಅಂತಂದ್ರೆ ಜಿಲ್ಲಾ ಪಂಚಾಯತಿಯಲ್ಲಿ ಸ್ವಲ್ಪ ಹಣ ಇದೆ ಆದರೆ ಎಲ್ಲಾ ತಾಲೂಕಿಗೂ ಸಾಲದಲ್ಲ ಅದರಿಂದ ಕೂಡಲೇ ನಿಮ್ಮ ಇದರಿಂದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದರಿಂದ ಇಲಾಖೆಯಿಂದ ಕೂಡಲೇ ಕುಡಿಯೋ ನೀರಿಗಾಗಿ ಮೊದಲು ಬಿಡುಗಡೆ ಮಾಡಿ ಎಲ್ಲೆಲ್ಲಿ ತೀವ್ರವಾಗಿ ಮಳೆ ಕೊರತೆ ಇದೆ ಆ ಎಲ್ಲಾ ತಾಲೂಕುಗಳಿಗೆ 50 ಲಕ್ಷ ರೂಪಾಯಿ ಕುಡಿಯೋ ನೀರು ಬಿಡುಗಡೆ ಮಾಡಿ ಮತ್ತೆ ನನಗೆ ಅನಿಸ್ತಾ ಇದೆ ಈ ಇತ್ತೀಚಿನ ದಿನ ಇತ್ತೀಚಿನ ವರ್ಷಗಳಲ್ಲಿ ಒಂದು ಪರ್ಮನೆಂಟ್ ಟಾಸ್ಕ್ ಫೋರ್ಸ್ ಬೇಕು ನಾವೇನು ಮಾಡ್ತೀವಿ ಬರಗಾಲ ಅಂತ ಘೋಷಣೆ ಆದ ಮೇಲೆ ಟಾಸ್ಕ್ ಫೋರ್ಸ್ ಮಾಡ್ತೀವಿ ಆಮೇಲೆ ಅದಕ್ಕೆ ದುಡ್ಡು ಕೊಡ್ತೀವಿ ಆಮೇಲೆ ಕ್ರಿಯಾ ಯೋಜನೆ ಆ ಕ್ರಿಯಾ ಯೋಜನೆ ಒಪ್ಪಿಗೆ ಆಮೇಲೆ ಕೆಲಸ ಇಷ್ಟು ಮಾಡಷ್ಟರಲ್ಲಿ ಒಂದು ಸೀಸನ್ ಹೋಗ್ಬಿಡ್ತೀವಿ ಅದಕ್ಕಾಗಿ ಪರ್ಮನೆಂಟ್ ಅಂತ ಟಾಸ್ಕ್ ಫೋರ್ಸ್ ಮಾಡಿ ಎಲ್ಲ ತಾಲೂಕುಗಳಿಗೆ ಆಸ್ ಅಂಡ್ ವೆನ್ ಎಮರ್ಜೆನ್ಸಿ ಏನು ನೀಡ್ ಆಗುತ್ತೆ ಆವಾಗ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ ಟಾಸ್ಕ್ ಫೋರ್ಸ್ ಸಿದ್ಧವಾಗಿದ್ರೆ ಕೂಡಲೇ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ ಅದರಿಂದ ತಡ ಮಾಡದೇನೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಕ್ರಿಯಾ ಯೋಜನೆ ಅನುಮೋದನೆ ಮಾಡುವಂತ ಅಧಿಕಾರ ಅಲ್ಲಿಯೇ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಗೂ ತಹಸೀಲ್ದಾರ್ ಗೂ ಕೊಟ್ಟು ಕೂಡಲೇ ಕುಡಿಯೋ ನೀರಿನ ವ್ಯವಸ್ಥೆಗಳನ್ನು ಮಾಡಿ
ಮತ್ತು ಮುಂಗಾರು ಎಲ್ಲೆಲ್ಲಿ ಭಾಳ ಫೇಲ್ ಆಗಿದೆ, ಕೃಷಿ ಫೇಲ್ ಆಗಿದೆ. ಅಲ್ಲಿ ಎರಡು ಸಣ್ಣ ಪ್ರಾಬ್ಲಮ್ ಇದೆ. ಒಂದು, ಬಿತ್ತಿರುವ ಬೀಜ ನಷ್ಟ ಆಗಿದೆ. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ನಮ್ಮ ಬೆಳೆಗಳನ್ನು ಬಿತ್ತನೆ ಮಾಡಿದ್ದಾರೆ. ಕೆಲವು ಕಡೆ ಗೋವಿನ ಜೋಳ ಇದೆ, ಸೋಯಾ ಇದೆ, ಇನ್ನೊಂದಿದೆ. ಆದ್ದರಿಂದ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಬೀಜದ ಕೊರತೆ ಯಾಕೆ ಬಿತ್ತಿದ್ದಾರೆ, ಅದು 20% ಇರ್ಬೋದು, 24% ಇರ್ಬೋದು, ಅಷ್ಟನ್ನು ರಿಪ್ಲೇಸ್ ಮಾಡೋದಕ್ಕೆ ಕಂಟೆಂಜೆನ್ಸಿ ಪ್ಲ್ಯಾನನ್ನು ಮಾಡಿ ಕೂಡಲೇ ಕೃಷಿ ಇಲಾಖೆಯವ್ರಿಗೆ ಮಾತನಾಡಿ ಆ ವ್ಯವಸ್ಥೆಗಳನ್ನು ಮಾಡಬೇಕು. ಇನ್ನು ಎರಡನೇದು ಕ್ರಾಪ್ ಇನ್ಶೂರೆನ್ಸ್. ಕ್ರಾಪ್ ಇನ್ಶೂರೆನ್ಸ್ ಏನಾಗ್ತದೆ, ಅದು ಬಿತ್ತಿದರೆ ಅದು ಮೊಳಕೆನೆ ಹೊಡಿಲಿಲ್ಲ ಅಂದರೆ ಕ್ರಾಪ್ ಇನ್ಶೂರೆನ್ಸಿಗೆ ಅದು ಕವರ್ ಆಗೋಲ್ಲ. ಆದರೆ ಬಿತ್ತನೆ ಆಗಿರ್ತದೆ, ಬಿತ್ತನೆಗೆ ಬೇಕಾಗಿರುವಂಥ ಎಲ್ಲ ಖರ್ಚುಗಳಾಗಿರ್ತದೆ. ಈ ಎರಡು ಸಮಸ್ಯೆ ಆಗ್ತದೆ ಮಳೆ ಕೊರತೆ ಆದಾಗ. ಈ ಎರಡನ್ನು ಕೂಡ ತಾವು ಗಮನಿಸಬೇಕು. ಕುಡಿಯುವ ನೀರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು. ಈಗ ಸಭಾಧ್ಯಕ್ಷ, ಒಂದು ಮಿನಿಟ್ ಸಭಾಧ್ಯಕ್ಷ. ಅಲ್ಲ, ಈಗ ಇದರಲ್ಲಿ ಭಾಳಷ್ಟು ಜನಕ್ಕೆ ಮಾತಾಡಲಿಕ್ಕೆ ಇರ್ಬೋದು. ಈಗ ಮಂತ್ರಿಗಳು ಉತ್ತರ ಕೊಡ್ತಾರೆ, ಮತ್ತೆ ನೆಕ್ಸ್ಟ್ ವೀಕ್ ಇದಕ್ಕೆ ಬಹುಶಃ ಅರ್ಧ ಗಂಟೆ ಚರ್ಚೆ ನಾವು ಇಟ್ಕೊಳ್ಳುವ. ಡೆಪ್ಯೂಟಿ ಸ್ಪೀಕರ್ ಒಬ್ಬರು ಮಾತಾಡ್ತಾರೆ, ಸಭಾಧ್ಯಕ್ಷ ಸರ್, ಡೆಪ್ಯೂಟಿ ಲೀಡರ್ ಸರ್. ನೆಕ್ಸ್ಟ್ ವೀಕ್ ಬೇಡ ಸರ್, ಅರ್ಧ ಗಂಟೆ ಚರ್ಚೆ ಸೋಮವಾರ. ನೋ, ನೆಕ್ಸ್ಟ್ ವೀಕ್ ಬೇಡ, ನಾಳೆಗೆ ಇಟ್ಕೊಳ್ಳಿ. ಮಾತಾಡ್ತಾರೆ ಮಂತ್ರಿ, ಮಾತಾಡ್ಕೊಂಡು. ಅಲ್ಲಂಪ್ರಭು ಪಾಟೀಲ್ ಅವರ ಶೂನ್ಯ ವೇಳೆಯ ಸೂಚನೆಗೆ ಬಿ ಆರ್ ಪಾಟೀಲ್ ಅವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಅದಕ್ಕೆ ನಾನು ಅವರಿಗೆ ವಿವರವಾಗಿ ಲಿಖಿತವಾಗಿ ಉತ್ತರನೂ ಸಹ ಇವತ್ತಿನ ಸಂಜೆ ಒಳಗಡೆ ಅವರಿಗೆ ಉತ್ತರವನ್ನು ಒದಗಿಸ್ಕೊಡ್ತೇನೆ. ಇನ್ನು ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದಂಥ ವಿಚಾರಗಳಲ್ಲಿ ಈಗ ನಾವು ಸದ್ಯಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆ RDPRಯಿಂದ ಪ್ರತಿ ಜಿಲ್ಲೆಗೆ 1 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇವೆ, ಆಲ್ರೆಡಿ ಮಾಡಿದ್ದೇವೆ, ಹಾಗೂ ಅದರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅದನ್ನು ಗ್ರಾಮ ಪಂಚಾಯಿತಿಗಳು ಹಣ ಪಾವತಿ ಮಾಡೋದಕ್ಕೆ ಅವರು ಒಪ್ಪೋದಿಲ್ಲ ಅಂಥೇಳಿ ಸರ್ಕಾರದಿಂದನೇ ಪ್ರತಿ ಜಿಲ್ಲೆಗೆ 1 ಕೋಟಿ ರೂಪಾಯಿ ಕುಡಿಯೋ ನೀರು ಟ್ಯಾಂಕರ್ ಮುಖಾಂತರ ಸರಬರಾಜಿಗೆ ಖಾಸಗಿ ಬೋರ್ವೆಲ್ನ ತೆಗೆದುಕೊಳ್ಳಲಿಕ್ಕೆ ಕೊಟ್ಟಿದ್ದೇವೆ. ಈಗ ರಾಜ್ಯದಲ್ಲಿ 193 ಗ್ರಾಮದಲ್ಲಿ ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ಆಗ್ತಾ ಇದೆ. 339 ಗ್ರಾಮದಲ್ಲಿ ಖಾಸಗಿ ಬೋರ್ವೆಲ್ಲನ್ನು ತೆಗೆದುಕೊಂಡು ನೀರು ಸರಬರಾಜು ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು, ನಾವು ಎಲ್ಲರೂ ಕೂಡ ಒಂದು ಮೀಟಿಂಗನ್ನು ಮಾಡಿ DCಗಳ ಜೊತೆಗೆ, ಯಾವುದೇ ಊರಿನಲ್ಲಿ ಕುಡಿಯೋ ನೀರು ಸಮಸ್ಯೆ ಬಂದರೆ 24 ಗಂಟೆ ಒಳಗಡೆ ಅದನ್ನು ಟ್ಯಾಂಕರ್ ಸಪ್ಲೈಯನ್ನು ಆರಂಭ ಮಾಡಬೇಕು ಅಂತ ಸ್ಪಷ್ಟವಾಗಿ ಸೂಚನೆಯೂ ಕೊಟ್ಟಿದ್ದೇನೆ. ನಾನು ಬೆಳಗಾವಿಯಲ್ಲಿ ಆ ಇಡೀ ವಿಭಾಗದ ಎಲ್ಲ ತಹಸೀಲ್ದಾರರು DCಗಳನ್ನು ಕರೆದು ಮೀಟಿಂಗ್ ಮಾಡಿ ಅಲ್ಲೂ ಸೂಚನೆ ಕೊಟ್ಟಿದ್ದೇನೆ. ಅನುಷ್ಠಾನದಲ್ಲಿ ಸ್ವಲ್ಪ ವಿಳಂಬ ಇರಬಹುದು, ನಾನು ಇಲ್ಲ ಅಂತಲ್ಲ, ಅದನ್ನು ಅಧಿಕಾರಿಗಳಿಗೆ ನಾವು ಸ್ವಲ್ಪ ಇನ್ನೂ ಬಿಸಿ ಮುಟ್ಟಿಸಿ ತಾಕೀತು ಮಾಡಿ ತಕ್ಷಣ ಕುಡಿಯೋ ನೀರು ಚಾಲನೆ ಮಾಡಲಿಕ್ಕೆ ಟ್ಯಾಂಕರ್ ಆಗಲಿ ಬೋರ್ವೆಲ್ ಆಗಲಿ ತೆಗೆದುಕೊಂಡು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಎಲ್ಲಾದರೂ ನ್ಯೂನ್ಯತೆ ಆಗಿದ್ರೆ ನಮ್ಮ ಗಮನಕ್ಕೆ ತೊಗೊಂಡು ಬಂದರೆ RDPR ಸಚಿವರಾಗಲಿ ಅಥವಾ ನಾನಾಗಲಿ ಜವಾಬ್ದಾರಿ ತೊಗೊಂಡು ಅದನ್ನು ಸರಿಪಡಿಸ್ತೇವೆ. ಒಂದು, ಬರಗಾಲ ಘೋಷಣೆ ಮಾಡುವಂಥದ್ದು ನಾನು ಆಗಲೇ ಹೇಳಿದಾಗೆ, ನಾವು ರಾಜ್ಯದಲ್ಲಿ ಈಗ ಪ್ರತಿಯೊಂದು ಒಂದೊಂದು ಹೋಬಳಿ ಮಟ್ಟದಲ್ಲಿ ಮಳೆ, ಒಂದು ಹೋಬಳಿಯಲ್ಲಿ ಮಳೆ ಬಿದ್ದರೆ ಪಕ್ಕದ ಹೋಬಳಿಯಲ್ಲಿ ಮಳೆ ಬಿದ್ದಿರೋದಿಲ್ಲ. ನಾನು ಹೇಳಿದ್ದು ಸರಾಸರಿ ಮಳೆ ಕಳೆದ 10 ದಿನದಿಂದ ರಾಜ್ಯದಲ್ಲಿ ಮುಂಗಾರು ಚುರುಕಾಗಿದೆ. ಪತ್ರಿಕೆಯಲ್ಲಿ ನೋಡಿದರೂ ಕೂಡ ರಾಜ್ಯದ ಅನೇಕ ಭಾಗದಲ್ಲಿ ಮಳೆ ಆಗ್ತಾ ಇರುವಂಥ ವರದಿಗಳು ಬಂದಿದ್ದಾವೆ. ಹಾಗಂತ ಹೇಳಿದ ಕೂಡಲೇ ಪ್ರತಿಯೊಂದು ಹೋಬಳಿಯಲ್ಲೂ ಮಳೆ ಆಗಿದೆ ಅಂತ ನಾನು ಹೇಳಲಿಲ್ಲ. ರಾಜ್ಯದಲ್ಲಿ ಮುಂಗಾರು ಚುರುಕಾಗಿದೆ, ಜೂನ್ನಲ್ಲಿ ಕೊರತೆ ಆಗಿದ್ದು ಈಗ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ. ಇನ್ನು 10 ದಿನದವರೆಗೆ ಮಳೆ ಇದೆ ಅನ್ನುವಂಥ ಮುನ್ಸೂಚನೆಯೂ ಇದೆ. ಅವರು ಹೇಳಿದ್ದೇ ಫೈನಲ್ ಅಲ್ಲ, ನಿಜವಾಗಿ ಏನಾಗುತ್ತೆ, ಮಳೆ ಎಷ್ಟಾಗುತ್ತೆ ಅದು ಮುಖ್ಯ ಆಗುತ್ತೆ. ಆದರೆ ನಾವು ಇದನ್ನೆಲ್ಲ ವಾಚ್ ಮಾಡ್ತಾ ಇದ್ದೇವೆ ಅನ್ನೋ ಕಾರಣಕ್ಕೆ ಅಷ್ಟು ವಿಚಾರವನ್ನು ಹೇಳಿದ್ದೇನೆ. ಸೊ ಇನ್ನು ಉಳಿದಾಗೆ ರಾಜ್ಯ ಸರ್ಕಾರದವರು ಇನ್ಶೂರೆನ್ಸ್ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಮಗೆ ಹೆಚ್ಚಿಗೆ ಟೈಮ್ ಎಕ್ಸ್ಟೆನ್ಷನ್ ಮಾಡಿ ಅಂತ ಕೇಳಿದರೂ ಕೂಡ ಕೇಂದ್ರ ಸರ್ಕಾರದವರು ಇನ್ಶೂರೆನ್ಸ್ ಟೈಮನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಒಪ್ಪಿಲ್ಲ. ಹಾಗಾಗಿ ನಾವು ಅದನ್ನು ಎಕ್ಸ್ಟೆನ್ಷನ್ನು ಕೊಡಲಿಕ್ಕೆ ಆಗಿಲ್ಲ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಇನ್ಶೂರೆನ್ಸ್ ಇಂಪ್ಲಿಮೆಂಟೇಷನಲ್ಲಿ ವೇರಿಯಸ್ ಪ್ಯಾರಾಮೀಟರ್ಸ್ ಮೇಲೆ ಟ್ರಿಗರ್ಸ್ ಅಂತ ಕರೀತಾರೆ, ಆ ಟ್ರಿಗರ್ಸ್ ಇಟ್ಕೊಂಡಿದ್ದಾರೆ. ಆ ಟ್ರಿಗರ್ ಆಧಾರದ ಮೇಲೆ ನಾವು ಖಂಡಿತವಾಗಿ ನೀವು ಹೇಳಿದ ಅಂಶವನ್ನು ನಾನು ಗಮನಕ್ಕೆ ತಗೊಂಡು ಮಾಡ್ತೇನೆ. ಉಳಿದಿದ್ದು ಬೇರೆ ಏನೇ ಸಮಸ್ಯೆ ಇದ್ದರೂ ಶಾಸಕರು ಹೇಳಿದರೆ ಅದನ್ನು ನಾವು ಗಮನವಹಿಸಿ ಕೆಲಸ ಮಾಡ್ತೇವೆ.